ನಮ್ಮ ಕರ್ನಾಟಕದ ರೈತರಿಗೆಲ್ಲರಿಗೂ ನಮಸ್ತೆ. ಇಷ್ಟು ದಿನ ನೀವು ಡ್ರಿಪ್ ಪೈಪ್ ಮಾತ್ರ ತಗೊಳ್ತಾ ಇದ್ರಿ ನಮ್ಮ ಹತ್ರ, ಆದರೆ ಇವಾಗ ಪಿ ವಿ ಸಿ ಫಿಟ್ಟಿಂಗ್ಸ್ ಅಂದರೆ ಪಿ ವಿ ಸಿ ಪೈಪ್ಗಳು ಸಿಗಲ್ಲ, ಪಿ ವಿ ಸಿ ಫಿಟ್ಟಿಂಗ್ಸ್ಗಳು ಪ್ರತಿಯೊಂದುವೆ, ಎಲ್ಬೋ, ಟೀ ಕಾಲರು, ಎಲ್ಲ ಸೈಜಿಂದು ನಾವು ರೆಡಿ ಮಾಡಿದ್ದೀವಿ ಈಗ. ಆದರೆ ಅದರದ್ದು ಪ್ರೈಸ್ ಲಿಸ್ಟು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನಾನೀಗ. ಈಗ ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಆ ಕ್ವಾಲಿಟಿಗಳು ಸ್ವಲ್ಪ ಹೇಳಿಬಿಡೋಣ ನಿಮಗೆ, ಯಾಕಂದರೆ ಕ್ವಾಲಿಟಿ ಹೇಳೋಕ್ಕಿಂತ ಮುಂಚೆ ಪ್ರೈಸ್ ಹೇಳೋದಕ್ಕೆ ತುಂಬ ಇದಾಗತ್ತೆ. ಇವತ್ತು ನಾವು ಅಂಗಡಿಯಲ್ಲಿ ತೊಗೊಳ್ತಾ ಇದ್ದೀವಿ, ರೇಟ್ಗಳೆಲ್ಲ ನಿಮಗೆ ಗೊತ್ತಿದೆ, ಅವ್ರಿಗಿಂತ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಗೊತ್ತಿಲ್ಲ, ಆದರೆ ಕ್ವಾಲಿಟಿ ಒಂದ್ಸರಿ ನಿಮಗೆ ತೋರಿಸ್ತೀನಿ. ನಿಮಗೆ ಓಕೆ ಆಯಿತು ಅಂದರೆ ನಮ್ಮ ಹತ್ರ ಆರ್ಡ್ರ್ ಮಾಡ್ಬೋದು. ಆದರೆ ಪಿ ವಿ ಸಿ ಪೈಪ್ಗಳು ಸಿಗಲ್ಲ, ಬರೀ ಪಿ ವಿ ಸಿ ಫಿಟ್ಟಿಂಗ್ಸ್ಗಳು ಮಾತ್ರ. ಇಷ್ಟು ದಿನ ನಾವು ನಿಮಗೆ ಡ್ರಿಪ್ ಪೈಪ್ ಕೊಡ್ತಾ ಇದ್ದೀವಿ, ಅದರದ್ದು ಕೆ ಜಿ, ಗೇಜು ಎಲ್ಲ ಪ್ರತಿಯೊಂದು ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಇನ್ನೊಂದ್ಸತಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಆಮೇಲೆ ಪಿ ವಿ ಸಿ ಫಿಟ್ಟಿಂಗ್ಸು ಈಗ ಆಲ್ರೆಡಿ ಒಂದೂವರೆ ತಿಂಗಳ ಹಿಂದೆಯೇ ನಾನು ನಿಮಗೆ ಪಿ ವಿ ಸಿ ಫಿಟ್ಟಿಂಗ್ಸಿಂದ ಎಲ್ಲ ನಾನು ನಿಮಗೆ ಹೇಳಬೇಕಿತ್ತು. ಆದರೆ ಏನಾಗಿತ್ತಂದರೆ ಒಂದೆರಡು ಮೂರು ಕಂಪ್ನಿಗೆ ನಾವು ಆರ್ಡ್ರೆಲ್ಲ ಕೊಟ್ಟಿದ್ವಿ, ಅವರು ರೆಡಿ ಮಾಡಿಕೊಡೋದು ನಮಗೆ ಲೇಟ್ ಆಯಿತು. ಈಗ ಬಂದಿದೆ ಪಿ ವಿ ಸಿದು ಫಿಟ್ಟಿಂಗ್ಸ್ ಎಲ್ಲ, ಮತ್ತು ಒಂದು ತಿಂಗಳ ಹಿಂದೆ ಬಂದಿತ್ತು, ಅದು ಬಂದುಬಿಟ್ಟು ಬರೀ ಭೂಮಿ ಒಳಗಡೆದಕ್ಕೆ ಮಾತ್ರ ಅವ್ರು ಕೊಟ್ಟಿದ್ದರು, ರೆಡಿ ಮಾಡಿದರು. ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಭೂಮಿ ಹೊರಗೂ ಸಮೇತನೂ ಯೂಸ್ ಆಗಬೇಕದು, ಆ ಥರದ್ದು ರೆಡಿ ಮಾಡಿದ್ದೀವಿ. ಮತ್ತು ಎಲ್ಲದು ಬಂದುಬಿಟ್ಟು ಐ ಎಸ್ ಐ 6 kg ಪ್ರೆಷರಿಂದು ಮಾತ್ರ ರೆಡಿ ಮಾಡ್ತಾಯಿದ್ದೀವಿ. ಕ್ವಾಲಿಟಿ ಎಲ್ಲ ನಿಮಗೆ ನಾನೀಗ ತೋರಿಸ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀವು ಹೊರಗಡೆ ಎಷ್ಟು ರೇಟಲ್ಲಿ ತೊಗೊಳ್ತಾ ಇದ್ದೀರಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಕಡೆಯಿಂದ ನಾವು ಇಷ್ಟು ದಿನ ನಿಮಗೆ ಪೈಪ್ಗಳಾಗಲಿ, ಫಿಟ್ಟಿಂಗ್ಸ್ ಆಗಲಿ, ಪ್ರತಿಯೊಂದು ಒಳ್ಳೆ ಕ್ವಾಲಿಟಿ ಕೊಟ್ಕೊಂಡು ಬರ್ತಾಯಿದ್ದೀವಿ. ಕರ್ನಾಟಕಕ್ಕೆ ಇವತ್ತು ನಾರಾಯಣಿ ಇರಿಗೇಷನ್ ಕಂಪ್ನಿ ಇಷ್ಟು ಚೆನ್ನಾಗಿ ಎಲ್ಲ ಕಸ್ಟಮರು ಬಂದು ತೊಗೊಳ್ತಾ ಇದ್ದಾರೆ, ಆನ್ಲೈನಲ್ಲಿ ಬುಕ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅದು ಕ್ವಾಲಿಟಿನೇ. ಆ ಕ್ವಾಲಿಟಿನೇ ನಾವು ಲಾಂಗ್ ಟೈಮ್ ಉಳಿಸ್ಕೊಂಡು ಹೋಗಬೇಕು. ಮತ್ತು ರೈತರಿಗೆ ಏನೋ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೆ ಒಂದು ಫಿಟ್ಟಿಂಗ್ಸ್ಗಳನ್ನು ನಾವು ಪಿ ವಿ ಸಿ ಫಿಟ್ಟಿಂಗ್ಸ್ಗಳನ್ನು ರೆಡಿ ಮಾಡಿದ್ದೀವಿ. ಇದ್ರ ಪ್ರೈಸು ಕಿಂತ ಆಮೇಲೆ ಕಂಪ್ನಿ ಹೇಳಿಬಿಡ್ತೀನಿ ನಾನು ನಿಮಗೆ. ಇದು ಬಂದುಬಿಟ್ಟು ಐ ಎಸ್ ಐ ಕಂಪ್ನಿ. ಆದರೆ ಈಗ ನಾನು ಇದರದ್ದು ಹೆಸರು ಹೇಳಲ್ಲ, ಹೆಸರು ಏನಕ್ಕೆ ಹೇಳಲ್ಲ ಅಂತ ಅಂದರೆ, ಈಗ ಮೂರು ಕಂಪ್ನಿಗೆ ನಾವು ಕೊಟ್ಟಿದ್ದೀವಿ ಮೆಟೀರಿಯಲ್ನ, ಮೂರು ಕಂಪ್ನಿಯವರು ನಮಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ, ಮೂರು ಕಂಪ್ನಿದು ಸೇಲ್ ಮಾಡ್ತಾಯಿದ್ದೀವಿ. ಈಗ ನಮಗೆ ಏನಪ್ಪ ಅಂತ ಹೇಳಿದ್ರೆ ನಮಗೆ ಕ್ವಾಲಿಟಿ ಮೇನ್ ಆಗಿ ಬೇಕಾಗಿರೋದು, ಕ್ವಾಲಿಟಿ ಮೇನ್ ಆಗಿರೋದು. ಯಾಕಂದರೆ ಈಗ ನಾವೇ ಬಂದುಬಿಟ್ಟು ನಮ್ಮ ಮೆಟೀರಿಯಲ್ ಮೇಲೆ ನಮ್ಮ ಹೆಸರೇ ಹಾಕಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನಮ್ಮದು ಒಂದು ಬ್ರ್ಯಾಂಡ್ ಮಾಡೋ ನಮ್ಮೊಂದಕ್ಕೆ, ಈಗ ಕ್ವಾಲಿಟಿ ಎಲ್ಲ ರೈತರಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಕ್ವಾಲಿಟಿ ಮೇಲೆ ಕಾಳಜಿ ವಹಿಸ್ತಾ ಇದ್ದೀವಿ. ರೇಟ್ ಎಲ್ಲ ನೀವು ಆಲ್ರೆಡಿ ನೋಡಿದ್ದೀರ, ಗೇಜು ಇವೆಲ್ಲ ಬಂದುಬಿಟ್ಟು 6 kg. ಇಷ್ಟು ದಿನ ನೀವು ಏನು ಕೊಡ್ತಾಯಿದ್ರಿ ಅನ್ನೋದಕ್ಕಿಂತ ಇನ್ನು ಮುಂದೆ ಹೇಗೆ ತೊಗೊಳ್ತೀರಾ, ಇದು ಬಂದುಬಿಟ್ಟು ನಿಮಗೆ ಅಗ್ರಿಕಲ್ಚರಲ್ಲಿ ಒಳಗೂ ಭೂಮಿ ಒಳಗೂ ತುಂಬ ಯೂಸ್ ಆಗುತ್ತೆ, ಲಾಂಗ್ ಟೈಮ್ ಬರುತ್ತೆ. ಆಮೇಲೆ ಗೇಜು ಇದನ್ನು ನೀವು ಮುಟ್ಟು ನೋಡಿದಾಗಲೇ, ನೀವು ಎತ್ತು ನೋಡಿದಾಗಲೇ ಗೊತ್ತಾಗೋದು. ಈಗ ನಾನು ನಿಮಗೆ ಏನು ತೋರಿಸಿದ್ರು ಅದರ ಬಗ್ಗೆ ನಿಮಗೆ ಗೊತ್ತಾಗಲ್ಲ. ಭೂಮಿ ಒಳಗೂ ಸಮೇತ ಮತ್ತು ಹೊರಗೆ ಎರಡು ಕಡೆಗೂ ಇದು ಯೂಸ್ ಆಗಬೇಕು, ಅದು ಹಂಗೆ ಮಾಡಿಸಿದ್ದೀವಿ. ಇಷ್ಟು ದಿನ ಈಗ ಹಿಂದೆ ಒಂದು ಟೈಮ್ ರೆಡಿ ಮಾಡಿದ್ವಿ, ಅದು ಬಂದುಬಿಟ್ಟು ಭೂಮಿ ಒಳಗೆ ಮಾತ್ರ ರೆಡಿ ಮಾಡಿದರು, ಹೊರಗಡೆದಕ್ಕೆ ಅಷ್ಟು ಇದು ಬರ್ತಾ ಇರಲಿಲ್ಲ, ಅಂದರೆ ಭೂಮಿ ಹೊರಗೆ ಹಾಕುವಂಥ ಮೆಟೀರಿಯಲನ್ನು ಹಾಕಿರಲಿಲ್ಲ. ಈಗ ಎರಡೂ ಮಿಕ್ಸ್ ಮಾಡಿಬಿಟ್ಟು ಎಲ್ಲದಕ್ಕೂ, ಬಿಲ್ಡಿಂಗಿಗೂ ಯೂಸ್ ಆಗುತ್ತೆ ಇದು, ಅಗ್ರಿಕಲ್ಚರಿಗೂ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುವಂಥ ಮೆಟೀರಿಯಲನ್ನ ರೆಡಿ ಮಾಡಿದ್ದೀವಿ. ಬಿಲ್ಡಿಂಗ್ ಕಟ್ಟೋರು ಬೇಕಾದರೆ ತೊಗೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅಷ್ಟು ಗೇಜಿಂದು ಕೊಡ್ತಾಯಿದ್ದೀವಿ. ರೇಟ್ ಒಂದ್ಸತಿ ನಿಮಗೆ ತಿಳಿಸ್ಬಿಡ್ತೀನಿ ಪಿ ವಿ ಸಿ ಪೈಪಿಂದು. ಈಗ ನಿಮಗೆ ಈ ಪಿ ವಿ ಸಿ ಪೈಪಿಂದು 6 kg, ಸಾರಿ, ಟಿ ಬಂದುಬಿಟ್ಟು 6 kg ಪ್ರೆಷರಿಂದಿದು, ಓಕೆನಾ. ಇದರ ರೇಟ್ ಬಂದುಬಿಟ್ಟು ನಿಮಗೆ 50 rupees, ಬರೀ 50 rupees. ಇದು ನಿಮಗೆ 6 kg ಪ್ರೆಷರಿಂದಿದು, ಓಕೆ ಅಲ್ಲ. 6 kg ಪ್ರೆಷರು 50 rupees ಮಾತ್ರ ಸಿಗ್ತಾಯಿದೆ ನಿಮಗೆ. ಇನ್ನು ಎಲ್ಬೋ ಅಂತೂ ಈ ನಮ್ಮ ಅಗ್ರಿಕಲ್ಚರಲ್ಲಿ ಎಲ್ಬೋ ಹೋಗೋವಷ್ಟು ಇನ್ನು ಯಾವ ಮೆಟೀರಿಯಲ್ಲೂ ಹೋಗಲ್ಲ. ISI ಇರುತ್ತೆ, 6 kg ಪ್ರೆಷರಿಂದು ನೋಡ್ಕೊಳ್ಳಿ. ಇದು ಬಂದು ನಿಮಗೆ 48 rupees ಅಷ್ಟೇ, 48 rupees.
₹48. ನಮ್ಮ ಕಂಪ್ನಿಗಳು ಹೆಸರು ಹೇಳಲ್ಲ, ಯಾಕಂದರೆ ಮೂರು ಕಂಪ್ನಿದು ನಾವು ಸೇಲ್ ಮಾಡ್ತಾಯಿದ್ದೀವಿ, ಮೂರು ಫ್ಯಾಕ್ಟ್ರಿಯವ್ರಿಗೆ ಕೊಟ್ಟಿದ್ದೀವಿ. ಅವರು ಕಡೆಯಿಂದ ನಮಗೆ ಸಿಗೋದ್ರಿಂದ ನಾವು ರೈತರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ನಾವು ತಲುಪ್ಸೋಕ್ಕೆ ರೆಡಿ ಆಗ್ತಾ ಮಾಡ್ತಾಯಿದ್ದೀವಿ. ಭೂಮಿ ಹೊರಗೂ ಒಳಗೂ ಮತ್ತು ಬಿಲ್ಡಿಂಗಿಗೂ ಯೂಸ್ ಮಾಡೋವಂಥ ಮೆಟೀರಿಯಲ್ಲು. ಈ ಒಂದು ಎಲ್ಬೋ 63 mm ಅಂದರೆ ನಿಮಗೆ 2 inch ಎಲ್ಬೋ ₹48. ಇದು ಇನ್ನು 63 ಇದು. ಇದರ ರೇಟು ನಿಮಗೆ ಇದು 48 rupees. ಇದು ಎಮ್ ಟಿ ಎ ಎಫ್ ಟಿ ಎ ಎರಡು ಒಂದೇ ರೇಟ್ ಇದೆ. ಎಮ್ ಟಿ ಎ ಎಫ್ ಟಿ ಎ ಎರಡು ಸೇಮ್ ರೇಟು. ಕ್ವಾಲಿಟಿ ನೋಡ್ಕೊಳ್ಳಿ, ಅಂದರೆ ನೀವು ಬಂದು ನೋಡಬೇಕು, ಬಂದು ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ಟಿ 40 mm ಟಿ ಇದು. 40 mm ಟಿ ಬಂದುಬಿಟ್ಟು ಬರೀ ₹30 ಇದು, ಬರೀ ₹30 ಇದು. ಇನ್ನು ಇದ್ರದ್ದು ನಿಮಗೆ ಹೇಳಬೇಕಂದ್ರೆ ಇದರದ್ದು ದೊಡ್ಡ ದಂಧೆನೇ ನಡೀತಾ ಇದೆ ಹೊರಗಡೆ. ಹೇಗೆ ಅಂತ ಹೇಳಿದ್ರೆ, ಈ 40x16 ಏನಿದೆ ಇದು ಎಂಡ್ ಕನೆಕ್ಟ್ರು, ಈ ಎಂಡ್ ಕನೆಕ್ಟ್ರಿಗೆ ಒಬ್ಬರೊಬ್ಬರು ₹17, ಒಬ್ಬರೊಬ್ಬರು ₹20, ಹದಿನಾರು ರೂಪಾಯಿ, ₹18, ಏನು ಇದಕ್ಕೆ ಬೆಲೆನೇ ಆ ಲೆವೆಲಿಗೆ ತೊಗೊಂಡೋಗಿ ಕೂರಿಸ್ತಾ ಇದ್ದಾರೆ. ಇದರದ್ದು ಬೆಲೆ ನಮ್ಮ ಹತ್ರ ₹10.20. ₹10.20 ವೈಟ್ ಮೆಟೀರಿಯಲು. ನೀವು ಹೆಂಗೆ ಬೇಕಾದರೂ ಏನು ಬೇಕಾದರೂ ಮಾಡಿ ಇದಕ್ಕೆ, ಯಾಕಂದರೆ ನಮ್ಮ ಕ್ವಾಲಿಟಿ ನೀವು ನೋಡಿದಿರ. ಹಿಂದಿನ ವೀಡಿಯೋಗಳು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಈಗ ಹೊಸೊಬ್ಬರು ನೋಡ್ತಾ ಇರಿದ್ರೆ ಏನಿಗೂ ಅರ್ಥ ಆಗಲ್ಲ. ಅಂದರೆ ಈಗ ಇಷ್ಟು ದಿನ ನಾವು ಕ್ವಾಲಿಟಿ ಕೊಟ್ಕೊಂಡು ಬರ್ತಾ ಇರೋದೇ ಒಂದು ರೈತರ ಪ್ರಾಡಕ್ಟು. ಇವತ್ತು ಎಷ್ಟು ತಲೆ ಎತ್ತಿ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅವ್ರದ್ದು, ಅವ್ರನ್ನ ನಾವೊಂದು ಅಂದರೆ ಪ್ರತಿ ರೈತರಿಗೆ ಗೊತ್ತಾಗಬೇಕು ಎಲ್ಲ ರೇಟು ಏನೇನಾಗುತ್ತೆ ಅಂತ. ಮತ್ತು ಇದು ಮಿಸ್ಟು ಗೊತ್ತಿದೆಯಲ್ಲ ನಿಮಗೆ, ಇದು ನಿಮಗೆ 90 paise, 80 paise, ₹1, ₹1.10, ಹಿಂಗೆ ಎಲ್ಲ ಸಿಗುತ್ತೆ ನಿಮಗೆ. ಆದರೆ ನಮ್ಮ ಹತ್ರ ಆ ರೇಟಿಗೆ ಸಿಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇದಕ್ಕೆ ಯೂಸ್ ಮಾಡಿರೋವಂಥ ಮೆಟೀರಿಯಲ್ಲು ಆ ಥರ ಇರುತ್ತೆ. ಇದಕ್ಕೆ ರೇಟು ಒಂದೂವರೆ ರೂಪಾಯಿ ಮೆಟೀರಿಯಲ್ ಇದು. ಇನ್ನು ಇದು 180 degree ಮಿಸ್ಟ್ ಇದು. 180 degree ಮಿಸ್ಟ್ ಅಂದರೆ ಹೇಗೆ ಅಂದರೆ, ಒಂದು ಕಡೆ ಮಾತ್ರ ಬರುತ್ತೆ ಇದು. ಅಂದರೆ ಈಗ ನಿಮಗೆ ಈಗ ಡ್ರಿಪ್ ಪೈಪಿಗೆ ಹೀಗೆ ಚುಚ್ಚಿದ್ರೆ ಅಂತ ಹೇಳಿದ್ರೆ, ಹೀಗೆ ಚುಚ್ಚಿದ್ರೆ ಅಂದರೆ ಒಂದು ಕಡೆ ಮಾತ್ರ ಬರುತ್ತೆ, ಎಲ್ಲ ಕಡೆಯೂ ಬರಲ್ಲ. ಇದು ಎಲ್ಲ ಕಡೆಯೂ ಬರುತ್ತೆ, ಇದು ಒಂದು ಸೈಡ್ ಮಾತ್ರ ಬರುತ್ತೆ, ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ. ಓಕೆ, ಇನ್ನು ಇದು ಅಡ್ಜಸ್ಟೇಬಲ್ ಡ್ರಿಪ್ಪರು ಗೊತ್ತಿದೆ, ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದೆ ನಾನು. ಮತ್ತು ಇನ್ನೊಂದು ಹೊಸದೇನಪ್ಪ ಅಂತ ಹೇಳಿದ್ರೆ, ಇದು ಏನಿದೆ ಇದು, ಇದು ಮಿಸ್ಟು, 1 inch ಮಿಸ್ಟ್ ಇದು. ಇದು 1/2 inch ಮಿಸ್ಟು, ಇದು 1 inch ಮಿಸ್ಟು. ಇದನ್ನು ಬಂದುಬಿಟ್ಟು ಅಡಿಕೆಗೆ ಯೂಸ್ ಮಾಡಲ್ಲ ಇದು. ಇದು ತೆಂಗಿನ ತೋಟಕ್ಕೆ, ಅದಾದಮೇಲೆ ಮತ್ತು ಬಾಳೆಗೂ ಯೂಸ್ ಮಾಡ್ಬೋದು. ತೆಂಗಿನ ತೋಟಕ್ಕೆ 2 ಹಾಕಬೇಕು, ಆ ಕಡೆ ಒಂದು ಈ ಕಡೆ ಒಂದು. ಇದು ಟೋಟಲ್ ಬಂದುಬಿಟ್ಟು 3 feet ಕವರ್ ಮಾಡ್ಕೊಳತ್ತೆ. ಒಂದು ಸ್ಪ್ಲೆಡ್ ಆದ ಇಲ್ಲಿಂದ ಆದರೆ ಕ್ಲೀನ್ ಮಾಡ್ಕೊಳೋದಾಗಲಿ ಬೇರೆ. ಮತ್ತು ಇದರ ಸಿಲ್ಟ್ ಗಿಲ್ಟ್ ಏನು ಇಟ್ಕೊಳಲ್ಲ. ಇನ್ನು ಈಗ ಆಲ್ರೆಡಿ ನೀವೆಲ್ಲ ತೊಗೊಂಡಿರೋರು ನಮ್ಮ ಹತ್ರ, ಅದ್ರ ಬಗ್ಗೆ ನಾವು ಹಿಂದಿನ ವೀಡಿಯೋದಲ್ಲೂ ತೋರಿಸಿದ್ದೀವಿ. ಬಟ್ ಈ ಇದ್ರದ ಬಗ್ಗೆ ನಾನು ನಿಮ್ಗೆ ಹೇಳಿರಲಿಲ್ಲ. ಇದು ಹೈಟ್ ಜಾಸ್ತಿ ಬರೋದ್ರಿಂದ ಏರಿಯಾ ಜಾಸ್ತಿ ಕವರ್ ಮಾಡುತ್ತೆ. ತೆಂಗಿನ ತೋಟಕ್ಕೆ ಇದು 2 ಹಾಕಿಬಿಟ್ರೆ, ಒಂದು ಮರಕ್ಕೆ 2 ಹಾಕಿಬಿಟ್ರೆ ಕ್ಲೀನಾಗಿ ನೆಂದ್ಕೊಳತ್ತೆ, ನಿಮ್ಮ ಫಸಲು ಚೆನ್ನಾಗಿ ಬರುತ್ತೆ, ಮೇಂಟೆನೆನ್ಸ್ ಈಸಿ. ಇದು ಅಡಿಕೆಗೆ ಹಾಕೋದು. ಓಕೆ, ಇನ್ನು ಈ ಜಟ್ಟು ಅಂತ ನಿಮಗೆ ಫುಲ್ಲು ಗೊತ್ತಿದೆ ಇದು ಯಾವ ಥರ ನಮ್ಮ ಕಡೆ ನಾವಂತೂ ಎಷ್ಟು ಸೇಲ್ ಮಾಡ್ತಾಯಿದ್ದೀವಿ ಅಂತ. ಇದು ಬಂದುಬಿಟ್ಟು ನಿಮಗೆ 10 feet ಅಂದರೆ ಒಂದು ಲೆಫ್ಟ್ ಬಗ್ಗೆ ನಾನು ಒಂದು ಸೈಡಿಂದ ಹೇಳ್ತಾ ಇದ್ದೀನಿ. 10 feet, 12 feet, 14 feet, 15 feet, 20 feetವರೆಗೂ ನಿಮಗೆ ಕವರ್ ಮಾಡುವಂಥ ಈ ಸ್ಪ್ರಿಂಕ್ಲರು. ನೀವು ಜಟ್ಟು ಇದು ಬಟರ್ಫ್ಲೈ ಜಾಸ್ತಿ ಹಾಕಿದಾಗ, ಸ್ಪ್ರಿಂಕ್ಲರ್ ಜಾಸ್ತಿ ಹಾಕಿದಾಗ ನಿಮಗೆ ಏರಿಯಾ ಕಡಿಮೆ ಕವರ್ ಆಗುತ್ತೆ. ಕಡಿಮೆ ಹಾಕಿದಾಗ ಜಾಸ್ತಿ ಕವರ್ ಆಗುತ್ತೆ.
ಇನ್ನು ಸೆಕೆಂಡ್ ಬಂದುಬಿಟ್ಟು ಇದೊಂದು ಸ್ಪ್ರಿಂಕ್ಲರ್ ರೆಡಿ ಮಾಡಿದ್ದೀವಿ. ಇದು ಹೇಗೆ ಅಂದರೆ ಒಂದು ಕಡೆ ಕವರ್ ಮಾಡುತ್ತೆ. ಈಗ ಒಂದು ಕಡೆ ಹಿಂಗೆ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಇದು 7 ಅಡಿ ಮೇಲೆ ಹೋಗಬೇಕು. 7 ಅಡಿ ಮೇಲೆ ಹೋಯ್ತು ಅಂದರೆ ಫುಲ್ಲು ಸ್ಪ್ರೇ ಒಂದು ಕಡೆ ಸೈಡು ಫುಲ್ಲು ಸ್ಪ್ರೇ ಆಗುತ್ತೆ. ಇದು ಒಂದು ಕಡೆ ಸೈಡು ಫುಲ್ಲು ಸ್ಪ್ರೇ ಆಗುತ್ತೆ. ಇದನ್ನು ವೀಡಿಯೋ ನಾನೊಬ್ಬನೇ ಮಾಡ್ತಿರೋದ್ರಿಂದ ಇದನ್ನು ಬಿಚ್ಚಿ ಎಲ್ಲ ತೋರಿಸ್ಬೇಕು ಯಾವ ಥರದ್ದು ಬರುತ್ತೆ ಅಂತ. ಬಟ್ ನೀವು ಇಲ್ಲಿ ಬಂದಾಗ ಕ್ಲೀನಾಗಿ ಇದನ್ನು ನೋಡ್ಬೋದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿ ಸ್ಪ್ರೇ ಆಗುತ್ತೆ. ಒಂದು 12-13 ಅಡಿ ಕವರ್ ಆಗುತ್ತೆ. ಹೈಟ್ ಹೋದಷ್ಟು ಏರಿಯಾ ಗಾಳಿಗೆ ಜಾಸ್ತಿ ಕವರ್ ಮಾಡ್ಕೊಳತ್ತೆ. ಫುಲ್ಲು ಸ್ಪ್ರೇ ಆಗುತ್ತೆ ಇದು. ಇದು 12 mmಗೂ ಅಡಾಪ್ಟ್ರು ಮತ್ತು 16 mm ಅಡಾಪ್ಟ್ರು ಹಾಕ್ಕೊಂಡು ಮೇಲ್ಗಡೆ ಇದು ಮಾಡ್ಕೊಳೋದು. ಇನ್ನು ಇದೆಲ್ಲ ಗೊತ್ತಿದೆ ನಿಮಗೆ, ಹಿಂದಿನ ವಿಡಿಯೋದಲ್ಲೆಲ್ಲ ಕೊಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ರನ್ನಿಂಗ್ ಇರೋವಂಥ ಪ್ರಾಡಕ್ಟ್ ಇದೀಗ. ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆ, ಫ್ರೂಟ್ಸ್ಗಳು ತೋಟಗಳಿಗೆ, ಹಣ್ಣಿನ ತೋಟಕ್ಕೆ, ಎಲ್ಲದಕ್ಕೂ ಯೂಸ್ ಮಾಡೋವಂಥ ಇದು. ಇದು ಜೇಲಾಕ್ ಅಂತ ಇದ್ರ ಹೆಸರು, ಜೇಲಾಕ್ ಅಂತ. ಕ್ಲೀನ್ ಮಾಡ್ಕೊಳೋದೆಲ್ಲ ತುಂಬ ಈಸಿ. ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಗಲೀಜೆಲ್ಲ ಇದು ಮಾಡ್ಕೋಬೋದು. ಕಟ್ಕೊಳಲ್ಲ, ಚೆನ್ನಾಗಿದೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಇನ್ನು ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನಾನು, ದಯವಿಟ್ಟು ಎಲ್ಲೂ ಹೋಗಿ ಬೀಳಕ್ಕೆ ಹೋಗಬೇಡಿ. ಬಟ್ ಮೆಟೀರಿಯಲ್ಲು ನೋಡ್ಕೊಂಡು ತೊಗೊಳ್ಳಿ. ಇದು 10 ರೂಪಾಯಿ 20 ಪೈಸೆ ಇದ್ರ ರೇಟು, ಜಾಸ್ತಿ ಎಲ್ಲೂ ಇಲ್ಲ. ಸರಿನಾ, ಲಾಭ ಇಡಬೇಕು. ಆದರೆ ಹೆವಿಯಾಗಿ ಇಟ್ಬಿಟ್ಟು ಒಂದೇ ಸತಿ ಶ್ರೀಮಂತರ ಹಾಕೋಬಿಟ್ರೆ ಮುಂದೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ರೈತರಿಗೆ ಎಂಡಿಲ್ಲ. ಹಾಗೆ ಒಬ್ಬ ರೈತ ತೊಗೊಂಡಿದ್ದಾನಂದರೆ ಅವರು, ಅವ್ರ ಮಕ್ಕಳು, ಪ್ರತಿಯೊಬ್ಬರು ನಮ್ಮ ಹತ್ರನೇ ತೊಗೋಬೇಕು ಅನ್ನೋದು ಒಂದು ಉದ್ದೇಶ ಇರಬೇಕು. ಒಂದು ಕಂಪ್ನಿ, ಒಂದು ಬ್ರ್ಯಾಂಡೆಡ್, ಈಗ ಹಿಂದಿನ ಕಂಪ್ನಿಗಳೆಲ್ಲ ತುಂಬ ಇದ್ದಾವೆ. ಆ ಕಂಪ್ನಿಗಳೆಲ್ಲ ಬಂದುಬಿಟ್ಟು ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಅವ್ರು ಕೊಡುವಂಥ ಪ್ರಾಡಕ್ಟು. ಯಾಕಂದರೆ ನಾನು ಕೊಡ್ತಾ ಇರೋವಂಥ ಪ್ರಾಡಕ್ಟ್ ಈಗ ಕ್ವಾಲಿಟಿ ನಾವು ಕೊಡ್ತಾ ಇದ್ದೀವಿ, ಬ್ರ್ಯಾಂಡ್ ಆಗಿಲ್ಲ. ಬ್ರ್ಯಾಂಡ್ ಮಾಡಬೇಕಂತಲೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಆ ಬ್ರ್ಯಾಂಡ್ ಮಾಡಬೇಕಂದ್ರೆ ನಾವು ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕಲ್ಲ. ಆ ಕ್ವಾಲಿಟಿನೇ ನಾವೀಗ ಕೊಡೋಕ್ಕೆ ಹೋಗ್ತಾಯಿರೋದು. ಇನ್ನು 20 mm ಗೊತ್ತಿದೆ ನಿಮಗೆ ನಮ್ಮ ಕ್ವಾಲಿಟಿಗಳೆಲ್ಲ ಯಾವ ಥರ ಇದೆ ಅಂತ. 16 mm ಇದೆಲ್ಲ ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ಒಂದು ವೀಡಿಯೋ ಮಾಡ್ತಾ ಇದ್ದೀನಲ್ಲ PVC ಪೈಪಿಂದು, ಫಿಟ್ಟಿಂಗ್ಸಿಂದು, ಹಾಗಾಗ್ಬಿಟ್ಟು ಇನ್ನೊಂದ್ಸರ್ತಿ ತೋರಿಸೋಣ ಅಂತ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಆಮೇಲೆ ನಾನು ನಿಮಗೆ ಇನ್ನೊಂದು ರಿಕ್ವೆಸ್ಟ್ ಏನು ಮಾಡ್ಕೊಳೋದಂದರೆ, ನೀವು ಏನಾರು ಫಿಟ್ಟಿಂಗ್ಸ್ ಏನಾರು ಬೇಕು ಏನಾರು ಇತ್ತು ಅಂತ ಹೇಳಿದರೆ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಒಂದು ಲೀಸ್ಟ್ ಮಾಡಿಕೊಂಡು ನಮಗೆ ಕಳಿಸಿದರೆ ವಾಟ್ಸಪ್ಪಿಗೆ, ನಾನು ನಿಮಗೆ ಕೊಟೇಶನ್ ಹಾಕಿ ಕಳಿಸ್ಕೊಡ್ತೀವಿ. ಸರಿನಾ, ಏನಕ್ಕಂತ ಹೇಳಿದ್ರೆ ಇಲ್ಲಿ ಆಫೀಸಲ್ಲಿ ತುಂಬ ರೈತರು ಬಂದಿರ್ತಾರೆ, ಅವ್ರ ಜೊತೆಗೂ ಮಾತಾಡ್ತಿರ್ತೀವಿ. ಮತ್ತು ಏನಾಗುತ್ತೆ ಅಂದರೆ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನಾದರೆ ನೀವು ಏನು ಸರ್ ಇಷ್ಟೊಂದು ಫೋನೇ ರಿಸೀವ್ ಮಾಡಲ್ಲ, ನಾವು ಯಾವ ಥರ ಇದು ಮಾಡೋದು ಅದು ಇದನ್ನು, ಅದಕ್ಕೆ ಏನು ಮಾಡಿ ಅಂದರೆ ಒಂದು ಚಿಕ್ಕದಾಗಿ ನಮಗೆ ಅನುಕೂಲ. ಈಗ ನೀವು ಫೋನ್ ಮಾಡಿದ್ರೆ ನಮ್ಮ ಹತ್ರ 4 ಎಕರೆ ಜಮೀನಿದೆ, ಎಷ್ಟು ಬೇಕು, ಎಷ್ಟಾಗುತ್ತೆ ರೇಟು ಅನ್ನೋದು ಕೇಳಿದ್ರೆ ಏನಾಗುತ್ತೆ, ಅದು ಆಗಲ್ಲ. ಅದು ಅರ್ಥ ಆಗ್ಬಿಡುತ್ತೆ, ಓ ಇವರು ಸುಮ್ಮನೆ ಫೋನ್ ಮಾಡಿ ಕೇಳ್ತಿರೋದು ಅಂತ. ಒಂದು ಚಿಕ್ಕದಾಗಿ ನಿಮಗೆ ತೋಟಕ್ಕೆ ಬೇಕಾಗಿರೋದಾದರೆ ಏನು ಮಾಡ್ತೀರಾ ಅಂದರೆ, ಒಂದು ನಿಮ್ಮ ಜಮೀನಿಗೆ ಹೋಗಿ ಒಂದೇ ಒಂದು ಸಾಲು ಮೆಜರ್ಮೆಂಟ್ ತೆಗೀರಿ. ಈಗ ನಿಮಗೆ ಇದು ನಿಮ್ಮ ಜಮೀನು, ಇದು ಅಡಿಕೆ ಸಾಲುಗಳು. ಸರಿನಾ, ಇಲ್ಲಿಂದ ಹಿಡಿದು ಇಲ್ಲಿಂದ ಇಲ್ಲಿವರೆಗೂ ಒಂದು ಮೆಜರ್ಮೆಂಟ್ ತೆಗೆದ್ರೆ ನೀವು ಎಷ್ಟು, ಒಂದು 100 ಮೀಟ್ರ್ ಇರುತ್ತೆ ಅಂದ್ಕೊಳ್ಳಿ. 100 × ಎಷ್ಟು ಸಾಲಿದೆ ಅನ್ನೋದು ಲೆಕ್ಕ ಹಾಕ್ಕೊಳ್ಳಿ. ನಮ್ಮ ಹತ್ರ ಇಷ್ಟು ಸಾಲಿದೆ, ಅಕಸ್ಮಾತ್ ನಿಮಗೆ ಇಲ್ಲ ಅಂದರೆ ನಾವು ಅಡಿಕೆ ಈಗ 8x9 ಕೂರಿಸಿದ್ದೀವಿ, ಇಲ್ಲಾಂದರೆ 7x9 ಕೂರಿಸಿದ್ದೀವಿ, ಇಲ್ಲ 9x6 ಕೂರಿಸಿದ್ದೀವಿ, ಏನಿದೆ ಅದನ್ನು ನಮಗೆ ಹೇಳಿಬಿಟ್ರೆ ಮತ್ತೆ 1 ಎಕರೆಗೆ ಬೇಕಾ ಇಲ್ಲ 2 ಎಕರೆಗೆ ಬೇಕಾ ಅದನ್ನು ಕ್ಲಿಯರಾಗಿ ಹೇಳಿ. ಯಾಕಂದರೆ ಈಗ ನಾರ್ತ್ ಸೈಡ್ ಅವರು ವೀಡಿಯೋ ನೋಡ್ತೀರಾ, ನಮ್ಮ ಹತ್ರ ಒಂದು ಎಕರೆಗೆ ಎಷ್ಟು ರೋಲ್ ಹೋಗುತ್ತೆ, ಎಷ್ಟು ಖರ್ಚು ಬರುತ್ತೆ ರೀ, 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ ರೀ, 2 ಎಕರೆಗೆ ಎಷ್ಟು ಖರ್ಚು ಬರುತ್ತೆ ರೀ ಅಂತ ಹೇಳಿದ್ರೆ ಆ ಜಮೀನು ಹೋಗಿ ನಾನು ಮೆಜರ್ಮೆಂಟ್ ಮಾಡಿರಲ್ಲ. ಸರಿನಾ, ಯಾಕಂದರೆ ನೀವು ಆ ಥರ ಕೇಳೋದ್ರಕ್ಕಿಂತ ಮುಂಚೆಯಾಗಿ ನಾನು ನಿಮಗೆ ಹೇಳ್ತೀನಿ, ನಮ್ಮ ಹತ್ರ ನೀವು ಹೇಳ್ತಾ ಇದ್ದೀರೋ ಅದು ನಮ್ಮ ಹತ್ರ ಹೇಳ್ತಾ ಇರೋದು ಮುಖ್ಯ ಅಲ್ಲ. ನೀವು ವೀಕ್ ಆಗ್ತೀರಾ, ನೀವು ಡೌನ್ ಆಗ್ತೀರಾ,
ಸರಿನಾ, ನೀವು ಡೌನ್ ಆಗಬಾರ್ದು ಯಾವತ್ತೇ. ನೀವು ಯಾರ ಹತ್ರ ಒಬ್ಬರೊಂದು ಕೊಟೇಶನ್ ಕೇಳಿದ್ರೂ ಅವರು ಕೊಡೋ ಥರ ಇರಬೇಕು. ಯಾವ ಥರ ಅಂದರೆ, ನಮ್ಮದು 1 ಎಕರೆ ಜಮೀನಿದೆ, ಅದರಲ್ಲಿ ಅಡಿಕೆ ಹಾಕಿದ್ದೀವಿ, ಇಷ್ಟು ಗಿಡ ಇದೆ, ಎಷ್ಟು ರೋಲ್ ಬೇಕಾಗತ್ತೆ, ಇದನ್ನು ಹೇಳಬೇಕು. ಈ ಥರ ಕೇಳಿದ್ರೆ ಯಾರು ಬೇಕಾದರೂ ನಿಮಗೆ 1-5 ನಿಮಿಷ ಮಾತಾಡ್ತಾರೆ. ಇಲ್ಲ ನೀವು ಹೇಗೆ ಅಂದರೆ, ಈಗ ಅಕಸ್ಮಾತ್ ನಮ್ಮ ಹತ್ರ 1 ಎಕರೆ ಜಮೀನಿದೆ, ಎಷ್ಟು ಖರ್ಚು ಬರುತ್ತೆ ಅಂದ್ಬಿಟ್ರೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಇವರು ತಗೊಳೋ ಅಂಥವ್ರಲ್ಲ, ಇವರು ಸುಮ್ಮನೆ ಫೋನ್ ಮಾಡಿರೋದು ಅಂತ. ಹಾಗಾಗ್ಬಿಟ್ಟು ವೀಕ್ ಆಗಬೇಡಿ, ಯಾವತ್ತೂ ವೀಕ್ ಆಗಬೇಡಿ. ಸರಿ, ಜಾಸ್ತಿ ಮಾತಾಡ್ತಾ ಇದ್ದೀವಿ, ಇರಲಿ. ಈಗ ನಿಮಗೆ ಗೊತ್ತಾಯ್ತಲ್ಲ ಇದ್ರ ಬಗ್ಗೆ ಎಲ್ಲ, ಏನಾರು ಇತ್ತು ಅಂದರೆ ಫೋನ್ ಮಾಡಿ. ನಿಮಗೆ ಏನಾರು ಹೆಚ್ಚಿನ ಮಾಹಿತಿ ಏನಾರು ಬೇಕು, ಪ್ರೈಸ್ ಲಿಸ್ಟ್ ಏನಾರು ಬೇಕು ಅಂತ ಹೇಳಿದ್ರೆ ನೀವು ನಮಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಒಂದು ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಅದಾದಮೇಲೆ ಮಿಷ್ಟಿಂದು ಡ್ರಿಪ್ಪರ್ಸ್ಗಳೆಲ್ಲ ಹೇಳಿದ್ದೀನಿ, ಆಮೇಲೆ ಇದ್ರ ಬಗ್ಗೆನೂ ಹೇಳಿದ್ದೀನಿ. ಫಿಟ್ಟಿಂಗ್ಸು ನೀವು ಮುಟ್ಟು ನೋಡಬೇಕು, ಕ್ವಾಲಿಟಿ ನೋಡಬೇಕಂದ್ರೆ ನೀವು ನಮ್ಮ ಆಫೀಸಿಗೆ ಬರಬೇಕು, ಬಂದು ನೋಡಬೇಕು. ಆದಷ್ಟು ಆಫೀಸಿಗೆ ಬನ್ನಿ, ಆಫೀಸಿಗೆ ಬಂದುಬಿಟ್ಟು ಕ್ವಾಲಿಟಿ ನೋಡಿ, ಕ್ವಾಲಿಟಿ ನೋಡಿಕೊಂಡು ನಮ್ಮ ಜೊತೆಗೂ ಮಾತಾಡ್ದಂಗೆ ಆಗುತ್ತೆ. ಸರಿ, ನಮ್ಮ ಮತ್ತೆ ನಿಮಗೆ ಡ್ರಿಪ್ಪಿಗೆ ಬೇಕಾಗಿರೋದು ಎಂಥದೇ ಇರಲಿ, ಅದು ಯಾವುದೇ ಇರಲಿ, ಆ ಥರದ್ದೊಂದು ಫೋಟೋ ಕಳಿಸ್ಕೊಡಿ, ಅದೇನಾರು ನಮ್ಮ ಹತ್ರ ಇದ್ದರೆ ನಿಮಗೆ ಕೊಡ್ತೀವಿ. ಆಮೇಲೆ ಆನ್ಲೈನು ಪೇಮೆಂಟನ್ನು ಸ್ವಲ್ಪ ಕಡಿಮೆ ಮಾಡಿ ಆನ್ಲೈನಲ್ಲಿ, ಯಾಕಂದರೆ ನಾವು ಹೇಳ್ದಂಗೆ ನಾವು ಎಲ್ಲರಿಗೂ ತೋರಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಆನ್ಲೈನ್ ಪೇಮೆಂಟ್ ಸ್ವಲ್ಪನೇ ಕಡಿಮೆ ಮಾಡಿದ್ರೆ ಸಾಕು. ನೀವು ಆಫೀಸಿಗೆ ಬಂದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ, ನಾವು ಎಲ್ಲರಿಗೂ ಬಿಲ್ಲು ಇದೆಲ್ಲ ತೋರಿಸ್ಬೇಕಲ್ಲ. ಮತ್ತು ವಾಲ್ಗಳೆಲ್ಲ ಸಿಂಗಲ್ ವಾಲ್ಗಳೆಲ್ಲ ಇದ್ದಾವೆ, ಸಿಂಗಲ್ ಹ್ಯಾಂಡಲು. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ನೋಡಿಕೊಂಡು ತಗೊಳ್ಳಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಡ್ರಿಪ್ಪರ್ಸ್ಗಳು ಎಲ್ಲ ಸಿಗುತ್ತೆ. ಸಂಡೇ ಕ್ಲೋಸ್ ಇರುತ್ತೆ, ಸಂಡೇ ಯಾರು ಆಫೀಸಿಗೆ ಬರೋಕ್ಕೆ ಹೋಗಬೇಡಿ, ಫೋನ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ಬೋದು. ಆನ್ಲೈನ್ ಆರ್ಡ್ರಿಗೇನು ಪ್ರಾಬ್ಲಮ್ ಇರೋಲ್ಲ, ಸಂಡೇನೂ ರಿಸೀವ್ ಮಾಡ್ತೀವಿ. ಆಮೇಲೆ ನಾನು ಹೇಳ್ದಂಗೆ ನಂಬರ್ ನೋಡಿದ ತಕ್ಷಣ ಫೋನ್ ಮಾಡಬೇಡಿ, ನಿಮಗೆ ಎಷ್ಟು ಬೇಕು ಏನು ಬೇಕು ಸರಿನಾ, ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ, ಫೋನ್ ಮಾಡೋದ್ರಿಂದ ಅವ್ರ ಜೊತೆಗೂ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಇತ್ತು ಅಂದರೆ ನಾನು ನಿಮಗೆ ರಿಟರ್ನ್ ಫೋನ್ ಮಾಡ್ತೀನಿ. ಇವಾಗ ಫಿಟ್ಟಿಂಗ್ಸ್ ಮಾಡ್ತಾ ಇದ್ದೀವಿ, ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೈಪು ಮಾಡಬೇಕನ್ನೋದು ಪ್ಲ್ಯಾನ್ ಇದೆ. ಅದು ನಿಮಗೆ ಬಿಲ್ಡಿಂಗಿಗೂ ಆಗಬೇಕು, ಅಗ್ರಿಕಲ್ಚರಿಗೂ ಆಗಬೇಕು, ಕಡಿಮೆ ರೇಟಿಗೆ ಸಿಗಬೇಕು ಅನ್ನೋದೇ ನಮ್ಮದು ಒಂದು ಉದ್ದೇಶ ಅಷ್ಟೇ. ಎಲ್ಲ ಥರದ್ದು ಸಿಗುತ್ತೆ. ಆಮೇಲೆ ನೀವೊಂದು ಫ್ಲ್ಯಾಟು ಟ್ರಿಪ್ ಅಂತ ಏನು ತರಕಾರಿ ಬೆಳೆಗೆಲ್ಲ ಯೂಸ್ ಮಾಡ್ತಾ ಇದ್ದೀರ, ಒಂದು 1000 ಮೀಟ್ರ್ ಅಂತ ತೊಗೊಂಡು 800 ಮೀಟ್ರ್ಗೂ ತೊಗೊಳ್ತಾ ಇದ್ದೀರಲ್ಲ, ಅದು ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವೇ ಒಂದು ಫ್ಯಾಕ್ಟ್ರಿ ರೆಡಿ ಮಾಡ್ತಾ ಇದ್ದೀವಿ. ಅದು ಫ್ಯಾಕ್ಟ್ರಿ ಆಯಿತು ಅಂದರೆ ಈಗ ನಿಮಗೊಂದು 1000 ರೂಪಾಯಿಗೆ ಸಿಗ್ತಾ ಇರೋ ಅಂಥ ರೋಲು ಏನಿಲ್ಲ ಅಂದರೂ 400 ರೂಪಾಯಿಗೆ ಸಿಗುತ್ತೆ. ಆ ಥರ ಮಾಡ್ತೀವಿ. ಯಾಕಂದರೆ ನೀವು ಎಲ್ಲಿ ಏನೇ ಒಂದು ಪ್ಲಾಸ್ಟಿಕಿಂದು ತೊಗೊಳ್ಳಿ ಅದೆಲ್ಲ ಕೆಜಿ ಲೆಕ್ಕದಲ್ಲ ಇರುತ್ತೆ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಓಕೆ, ಏನಾರು ಇದ್ದರೆ ಫೋನ್ ಮಾಡಿ, ಮತ್ತು ಏನಾರು ಇಂಪ್ರೂಮೇಷನ್ ಬೇಕು ಅಂದರೆ ಒಂದು ಹೈ ಅಂತ ಮೆಸೇಜ್ ಮಾಡಿ. ಆಮೇಲೆ ಲೀಸ್ಟ್ ಹಾಕಿ, ಲೀಸ್ಟ್ ಹಾಕಿಬಿಟ್ಟು ಕೊಟೇಶನ್ ತೊಗೊಳ್ಳಿ, ಆಮೇಲೆ ಇನ್ನೂ 4 ಕಡೆ ಕೊಟೇಶನ್ ತೊಗೊಳ್ಳಿ. ನಮ್ಮದು ಓಕೆ ಆಯಿತು ಅಂತ ಹೇಳಿದ್ರೆ ನಮ್ಮ ಹತ್ರ ತೊಗೊಳ್ಳಿ, ಇಲ್ಲ ಬೇರೆ ಹತ್ರನೇ ತೊಗೊಳ್ಳಿ. ಅದಕ್ಕಿಂತ ಮುಂಚೆ ನಮ್ಮ ಆಫೀಸಿಗೆ ಒಂದ್ಸತಿ ವಿಸಿಟ್ ಮಾಡಿ, ನಮ್ಮ ಮೇಲೂ ನಾವು ನೀವು ನಮ್ಮನ್ನು ನೋಡ್ದಂಗೆ ಆಗುತ್ತೆ, ನಮ್ಮ ಕ್ವಾಲಿಟಿ ನೋಡ್ದಂಗೆ ಆಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇನ್ನೇನು ಮಾತಾಡ್ತಾ ಇದ್ರೆ 1000 ಮಾತಾಡ್ತಾನೆ ಇರ್ತೀವಿ. ಓಕೆ, ಫೋನ್ ಮಾಡಿ ಸರ್.